ಈ ಆನೆಯನ್ನು ಗಮನವಿಟ್ಟು ನೋಡಿ ಇದರಲ್ಲೇನೂ ಇಲ್ಲ ಎಂದುಕೊಂಡಿರಾ ಇದೆ ಸತ್ಯವಾಗಿಯೂ ಇದು ಜೀವಂತ ಆನೆಯಲ್ಲ ರೋಬೋಟಿಕ್ ಆನೆ ಕೇರಳದಲ್ಲಿ ಇದೇ ಮೊದಲ ಬಾರಿಗೆ ದೇವಾಲಯವೊಂದರಲ್ಲಿ ಜೀವಂತ ಆನೆಯ ಬದಲಿಗೆ ಪೂಜಾ ವಿಧಿಗಳಲ್ಲಿ ರೋಬೊಟಿಕ್ ಆನೆಯನ್ನು ಬಳಸಲಾಗುತ್ತಿದೆ ತ್ರಿಶೂರ್ನ ಇರಿಂಜಾಡಪಿಲ್ಲಿ ಶ್ರೀಕೃಷ್ಣ ದೇವಾಲಯ ಸಮಿತಿಯು ಉತ್ಸವಗಳಲ್ಲಿ ಜೀವಂತ ಆನೆಗಳ ಬಳಕೆಯನ್ನು ಕೈಬಿಟ್ಟಿದೆ ಆ ಮೂಲಕ ಅಹಿಂಸಾ ತತ್ವವನ್ನು ಎತ್ತಿ ಹಿಡಿದಿದೆ ಕೇರಳದ ಬಹುತೇಕ ದೇವಾಲಯಗಳ ಉತ್ಸವಗಳಲ್ಲಿ ಆನೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ವಿಶೇಷವೆಂದರೆ ದೇಶದ ಒಟ್ಟು ಐದನೇ ಒಂದು ಭಾಗದಷ್ಟು ಆನೆಗಳು ಅಂದರೆ ಸುಮಾರು ಎರಡೂವರೆ ಸಾವಿರ ಆನೆಗಳು ಕೇರಳವೊಂದರಲ್ಲೇ ಇವೆ ಕಳೆದ ಕೆಲವು ವರ್ಷಗಳಿಂದ ಪ್ರಾಣಿದಯಾ ಸಂಘಗಳು ಈ ಸಂಪ್ರದಾಯವನ್ನು ವಿರೋಧಿಸುತ್ತಲೇ ಇವೆ ಕಳೆದ ವಾರ ವನ್ಯಜೀವಿ ಹಕ್ಕುಗಳ ಸಂಶೋಧನಾ ಕೇಂದ್ರವು ಕೇರಳದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಆನೆಗಳ ಮಿತಿಮೀರಿದ ಸಾವಿನ ಬಗ್ಗೆ ಪ್ರಸ್ತಾಪ ಮಾಡಿತ್ತು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರರವರೆಗೆ ನೂರ ಮೂವತ್ತೆಂಟು ಸಾಕಾನೆಗಳು ಸಾವನ್ನಪ್ಪಿರುವ ಬಗ್ಗೆ ಪತ್ರದಲ್ಲಿ ಉಲ್ಲೇಖಿಸಲಾಗಿತ್ತು ಪ್ರಾಣಿ ಸಂರಕ್ಷಣಾ ಸಂಘಟನೆ ಪೇಟಾ ಕಳೆದ ಸೋಮವಾರ ಬಿಡುಗಡೆ ಮಾಡಿದ ಪ್ರಕಟಣೆಯೊಂದರಲ್ಲಿ ಭಾರಿ ಶಬ್ದವಿರುವ ಉತ್ಸವಗಳಲ್ಲಿ ಪ್ರಾಣಿಗಳನ್ನು ಬಳಸುವುದು ಕ್ರೌರ್ಯ ಎಂದು ಹೇಳಿದೆ ತಾಂತ್ರಿಕ ಆನೆಗಳ ಬಳಕೆಗೆ ಪೇಟಾ ಸಲಹೆ ನೀಡಿತ್ತು ಪೇಟಾ ದೇವಾಲಯಕ್ಕೆ ನೀಡಿರುವ ಆನೆಯ ಮಾದರಿ ಹನ್ನೊಂದು ಅಡಿ ಎತ್ತರ ಮತ್ತು ಎಂಟುನೂರು ಕೆಜಿ ತೂಕವಿದೆ ಕಬ್ಬಿಣದ ಸಲಾಖೆ ಬಳಸಿ ಈ ಆನೆಯನ್ನು ನಿರ್ಮಿಸಲಾಗಿದೆ ಬೇರೆ ದೇವಾಲಯಗಳಲ್ಲೂ ಇದೇ ಮಾದರಿ ಆನೆಗಳನ್ನು ಬಳಸುವುದು ಸೂಕ್ತ ಎಂದು ಶ್ರೀಕೃಷ್ಣ ದೇವಾಲಯದ ಅರ್ಚಕ ರಾಜ್ಕುಮಾರ್ ನಂಬೂದಿರಿ ಸಲಹೆ ನೀಡಿದ್ದಾರೆ